एका व्यक्तीला मोबाईल टॉवर उभारण्यास विरोध केल्याने संबंधित व्यक्तीने साथीदारांसह भाजप नगरसेवकावर जीवघेणा हल्ला केल्याची घटना बेळगावातील भाग्यनगरात घडली आहे। या घटनेत प्रभाग क्रमांक 42 चे नगरसेवक अभिजित अरविंद जवळकर गंभीर जखमी झाले असून त्यांच्यावर खासगी हॉस्पिटलमध्ये उपचार सुरू आहेत। या घटनेसंदर्भात नगरसेवक अभिजित जवळकर यांनी प्रसार माध्यमांना माहिती दिली आहे। ಅವರು ಮೊಬೈಲ್ ಟವರ್ ಇನ್ಸ್ಟಾಲೇಷನ್ ಮಾಡಕ್ಕೆ ಮತ್ತೆ ಮಂದಿಯಿಂದ ತಕರಾರು ಇದೆ ಸರ್, ಅಲ್ಲಿಂದ ಇರುವುದು ರೆಸಿಡೆನ್ಸಿ ಟವರ್ ಸೆಟ್ ಮಾಡಕ್ಕೆ, ಸೊ ಅದಕ್ಕೆ ನಮ್ಗೆ ತಕರಾರು ಐತೆ ಅಂತ ನಮ್ಮ ಕಡೆ ಕೊಟ್ಟಿದ್ದೆ ಸರ್। ಮತ್ತು ಆಮೇಲೆ ನಾವು ಅವ್ರ ಕರೆದ ಕೇಳಿದ್ವಿ, ನಿಮ್ಮ ಕಡೆ ಏನು ಪರ್ಮಿಷನ್ ಆಯ್ತು ಇಲ್ಲ, ನನ್ನ ಕಡೆ ಪರ್ಮಿಷನ್ ಇಲ್ಲ ಮತ್ತು ನಾನು ಯಾರು ಕೇಳೋದು ಅವಶ್ಯಕತೆ ಅಂತ ಹಿಂಗೆ ನಾನು ಮಾತಾಡೋದಿದೆ। ಅದು ಕೆಲಸ ಸ್ಟಾಪ್ ಮಾಡಂತ ಆ ದಿವಸ ಎಲ್ಲರೂ ರೆಸಿಡೆನ್ಸಿಯಲ್ ಅಲ್ಲಿಂದ 9% ರೆಸಿಡೆನ್ಸಿಯಲ್ ಅವ್ರು ಹೋಗಿ ಪೊಲಿಟಿಷಿಯನ್ನಾಗ ಒಂದು ಅಪ್ಲಿಕೇಶನ್ ಕೊಟ್ಟರು। ಆಮೇಲೆ ಒಂದು ಎರಡು ದಿವಸ ಮಾಡಬೇಕು, ಮತ್ತು ಒಂದು ದಿವಸ ರಾತ್ರಿ ಒಂದೂವರೆಗೆ ಕೆಲಸ ಚಾಲು ಮಾಡಿಬಿಟ್ಟಾರೆ। ಮತ್ತು ಅಲ್ಲಿಂದ ಮಂದಿ ನನಗೆ ಫೋನ್ ಮಾಡಿದ್ರೆ ಹಿಂಗೆ ಹಿಂಗೆ ರಾತ್ರಿ ಕೆಲಸ ಚಾಲು ಮಾಡಾರಂತೆ। ಮತ್ತು ನಾವು ಮತ್ತು ನಮ್ಮ ಒಂದೆರಡು ಹುಡುಗರು ಅವ್ರು ಅಲ್ಲಿ ಹೋದ್ದಕ್ಕೆ ನಾವು ಅಲ್ಲಿ ಕೆಲಸ ಚಾಲು ಇದೆ, ನಾವು ಅವ್ರು ತರೋದು ಕೇಳಿದೆ ಕೇಳಿ ರಾತ್ರಿ ಹಿಂಗೆ ಒಂದೂವರೆಗೂ ಕೆಲಸ ಮಾಡ್ತೀವಿ, ನಿಮ್ಮ ಆಫೀಸಲ್ಲಿ ಟೈಮಿಂಗ್ ಎಷ್ಟೈತೆ, ನೀವು ಯಾವಾಗ ಆಫೀಸ್ ಟೈಮಿಂಗ್ನ ಕೆಲಸ ಮಾಡಬೇಕು ರಾತ್ರಿ ಎತ್ತಕ್ಕೆ ಮಾಡಬೇಕು ಅಂತ ನಾವು ಕೇಳಿದ ತಕ್ಷಣ ಅವ್ರೇನು ಹೇಳಿದ್ರೆ ಇಲ್ಲ ಅವ್ರ ಕಡೆ ಅವ್ರೇನು ಮಾತಾಡಿಲ್ಲ। ಸೊ ಆ ಟೈಮಲ್ಲಿ ನಾವು ಲೋಕಲ್ ಪೊಲಿಟಿಷಿಯನ್ ಅವ್ರಿಗೆ ನಾನು ಫೋನ್ ಮಾಡಿಕೊಂಡು ತಿಳಿಸಿದ್ವಿ ಮಾತಾಡಿ ನಿಮ್ಗೆ ಆಗೈತೆ ಅಂತ। ಸೊ ಅವ್ರು ಪೊಲೀಸ್ ಗಾಡಿ ಕಳಿಸ್ಕೊಟ್ಟೆ, ಇವರು ಯಾರು ಕೆಲಸ ಮಾಡೋದಿರ್ತಾರಲ್ಲ ಅವ್ರು ತಗೊಂಡ ಪೊಲೀಸ್ ಸ್ಟೇಷನ್ ತೊಗೊಂಡ್ರು। ಮತ್ತು ಯಾರು ಏನು ಮಾಡಕ್ಕತ್ತಾರ ರಮೇಶ್ ಪಾಟೀಲ್ ಅಂತ ಅವರು ಅಲ್ಲಿ ಇತ್ತು ದ್ಯಾಟ್ ಡೇ, ಆ ದಿವಸೇ ಅವರ ಯಾರು ಕೇಳೋದು ನನ್ನ ಅವಶ್ಯಕ ಇಲ್ಲ, ನೀವು ಯಾರು ಕೇಳೋದು ಹಿಂಗೆ ಅವ್ರು ಮಾತಾಡಕ್ಕೆ ತರೋದು, ನಾನು ನಿಮಗೆ ಪಬ್ಲಿಕ್ ಅವ್ರ ತಕರಾರು ಐತಿ, ಐ ಆಮ್ ಎ ಕಾರ್ಪೊರೇಟ್, ನಾನು ಕಾರ್ಪೊರೇಟ್ ತಕ್ಷಣ ನನಗೆ ಪಬ್ಲಿಕ್ ತಕರಾರು ಮಾಡಿದ್ರೆ ನಾನು ಕೇಳೋದು ನಿಮ್ಗೆ ನನ್ನ ಅಧಿಕಾರ ಐತಿ, ನಾನು ಕೇಳೇನು ನಿಮಗೆ ನಿಮ್ಮ ಕಡೆ ಏನು ಇತ್ತರ ನಾನು ತೋರಿಸ್ತೀನಿ, ನಾನು ಪಬ್ಲಿಕ್ಕಿಗೆ ತೋರಿಸ್ತೀನಪ್ಪ ಇದು ಐದು ಬರೋಬರ ಐತಿ ಅವ್ರು ಮಾಡಕ್ಕತ್ತಾರ ಅವ್ರು ಸ್ವಂತ ಮನೆ ಮೇಲೆ ಮಾಡಕ್ಕತ್ತಾರೆ ನಾವು ಹೇಳಕ್ಕೆ ಬರ್ತಿತ್ತಂತ ನಾವು ಹೇಳಿ ಇಲ್ಲ ನಾನೇನು ಅವಶ್ಯಕತೆ ಇಲ್ಲ ಅಂತ ಹಾಳು ಹೇಳಿದ್ ಬಂದೆ। ಪಬ್ಲಿಕ್ನು ಸ್ವಲ್ಪ ಅರಿಗಂಟ್ ಹಾಕಿ ಪೊಲೀಸ್ ಸ್ಟೇಷನ್ ಆ ದಿವಸ ಒಂದೂವರೆ ಪಬ್ಲಿಕ್ನು ಬಂತು ನನ್ನ ಜೊತೆ ಪೊಲೀಸ್ ಸ್ಟೇಷನ್ ರಾತ್ರಿ ರಾತ್ರಿ, ಮತ್ತು ದಟ್ ಪಬ್ಲಿಕ್ ಇಸ್ ಆಲ್ಸೋ ರೆಡಿ ಟು ಗಿವ್ ದ ಸ್ಟೇಟ್ಮೆಂಟ್, ಅವರೆಲ್ಲರೂ ಪೊಲೀಸ್ ಸ್ಟೇಷನ್ ಕಡೆ ಅದ ಸರ್। ಮತ್ತು ಆ ದಿವಸ ರಾತ್ರಿ ಅಲ್ಲಿ ಹೋದ ತಕ್ಷಣ ಅಲ್ಲಿ ಸಿಪಾಯಿ ಅವ್ರ ಸಾಹೇಬ್ರು ಇತ್ತು, ಅವ್ರು ಕರೆದ ದಯಾನಂದ ಸರ್, ಅವ್ರು ಹೇಳಿದ್ರೆ ಹಿಂಗೆ ಹಿಂಗಾಯ್ತು ನೋಡ್ರಪ್ಪ ಎಲ್ಲ ಕಡೆಯಿಂದ ನೀವು ರೆಸಿಡೆನ್ಸಿಯವ್ರ ಜೊತೆ ಎಲ್ಲ ಹಿಂಗೆ ಜಗ್ಗಾಡ್ಕೊಂಡು ಮಾಡ್ಕೊಂಡು ಏನು ಉಪಯೋಗ ಐತಿ, ಇದು ಏನು ಅಂದರೆ ನಿಮ್ಮ ಕಡೆ ಏನು ಪರ್ಮಿಷನ್ ಇತ್ತು ತೋರಿಸ್ರಿ ಮತ್ತು ಕೆಲಸ ಮಾಡಿ, ಇಲ್ಲ ಅವ್ನ ಕಡೆ ಇರೋಕ್ಕಿಲ್ಲ ಆ ದಟ್ ಡೇ ಅವ್ನು ಏನು ತೋರಿಸಿಲ್ಲ ಸರ್। ಸೊ ಅವ್ರು ಹೇಳಿದ್ರೆ ಕೆಲಸ ಬಂದ್ ಮಾಡಿರಿ ಅಂತ ಅವ್ನು ಸುಮ್ಮಿತ್ತು ಸರ್। ಇವತ್ತು ಮುಂಜಾನೆ ನನಗೆ ಫೋನ್ ಬಂತು ಶೆಟ್ಟಿ ಮೇಡಮ್ ಅವ್ರದ್ದು ಒಬ್ಬರದ್ದು ಫೋನ್ ಬಂತು ಅಲ್ಲಿಂದ ಕೆಲಸ ಮತ್ತೆ ಚಾಲು ಮಾಡೋಣ। ಸೊ ನಾನು ನಮ್ಮ ಎ ಡಬ್ಲ್ಯೂ ಅದಾರ ಪರಶುರಾಮ್ ಅಂತ ಅವ್ರು ನಾನು ಫೋನ್ ಮಾಡಿದ್ದೆ, ನೋಡ್ರಿ ಹಿಂಗೆ ತಕರಾರು ಆಗೈತಿ ಮತ್ತು ಹಿಂಗೆ ಹಿಂಗೆ ಆಗೈತೆ ಅಂತ ಪೊಲೀಸ್ ಸ್ಟೇಷನ್ಗೂ ತಂದು ತಿಳಿಸಿದೆ। ಪೊಲೀಸ್ ಬರು ಮಟ ಎರಡು ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿಗಳು ಅಲ್ಲಿ ಬಂದು ಸಾಯ್ ಸ್ಪಾಟ್ ಮೇಲೆ ಅಲ್ಲಿ ಬಂದ ಮೇಲೆ ಅವ್ರ ಮೇಲೆ ಹೋಗಿ ನೋಡೋ ಮಟ್ಟ ಯಾರು ಇರೋಕ್ಕಿಲ್ಲ। ಸೊ ನಾನೇನು ಹೇಳಿನ ಅವ್ರಿಗೆ ಇಲ್ಲ ಅವರಿಗೆ ನಮ್ಮ ಫೋನ್ ಹೋದ ತಕ್ಷಣ ಅವ್ರು ಹೋಗಿರ್ಬೋದು ಓಕೆ ಆಮೇಲೆ ಯಾವಾಗ ಬರ್ತಾರೆ ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ಕೊಂಡೆ। ನಾನು ಸುಮ್ಮನೆ ಅಲ್ಲಿಂದ ನಡ್ಕೊಂಡು ಹಿಂದೆ ಹೊಳೆ ಬರೋಕ್ಕಿದ್ದೆ, ಅವ್ರ ಸಿಬ್ಬಂದಿಗಳು ಇಬ್ಬರು ಹೋದ್ರೆ ನಾನು ಬಡುವಾಗ ಅಲ್ಲಿ ಮುಂದಿಂದ ರಮೇಶ್ ಪಾಟೀಲ್ ಬಂತು, ರಮೇಶ್ ಪಾಟೀಲ್ ಬಂತು ಒಮ್ಮೆ ಒಂದು ಜಗಳ ಚಾಲು ಮಾಡಿ ಯಾರು ಕೇಳಾಕ್ತೈತೆ ಹಿಂಗೆ 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 ಮಾಡಾಕ್ತೈತಿ ಹಂಗೆ ಮಾಡಿ, ನಾನು ಅದೇ ಹೇಳಿದ್ದೀನಿ ನೋಡ್ರಪ್ಪ ಪಬ್ಲಿಕ್ ತಕರಾರು ಇದೆ ಅದನ್ನು ನಾವು ಮಾತಾಡೋದು, ನಾವು ಕಾರ್ಪೊರೇಟರ್ ಎಂದರೆ ವಿ ಆರ್ ರೆಪ್ರೆಸೆಂಟಿಂಗ್ ಆಫ್ 15,000 ಪೀಪಲ್ ಅವ್ರಿಗೆ, ಅವ್ರು ನಮ್ಗೆ ಅಷ್ಟೊಂದು ತೊಗೊಂಡು ಬರ್ತಾರೆ, ಅವ್ರೇನು ಸಮಸ್ಯೆ ಇದ್ದರೆ ನಮ್ಗೆ ಹೇಳೋರು ಅವ್ರೆ, ಅವ್ರ ಸಮಸ್ಯೆ ಇದ್ದರೆ ನಾನು ನಿಮ್ಗೆ ನಿಮ್ಗೆ ಏನು ಇತ್ತು ನೀವು ನಮ್ಗೆ ತಿಳಿಸ್ರಿ, ನೀವು ಯು ಆರ್ ಸರ ವೋಟರ್ ಅಲ್ಲಿ ನೀವು ನಮ್ಮ ಪಕ್ಷ ಇದರನ್ನಾಗ ಐತೆ ನಮ್ಮ ವಾರ್ಡನ್ಗೆ ನಿಮ್ಗೆ ಏನು ಇತ್ತು ನೀವು ತೋರಿಸ್ರಿ, ನಮ್ಮ ಪಬ್ಲಿಕ್ಗೆ ತೋರ್ಸಕ್ಕೆ ಬರ್ತಿದ್ರಿ ಇದಾಯ್ತು ನೋಡ್ರಪ್ಪ ಹಿಂಗೈತೆ ಅವನು ಬರೋಬರ ಐತಿ ನೀವೇನು ಕೆಳಕ್ಕೆ ಹೋಗ್ಬಿಡ್ರಿ ಅಂತ। ಬಟ್ ಒಮ್ಮೆ ಸಲ ಅವ್ರು ನಮ್ಮ ಮೈ ಮೇಲೆ ಬಂದು ಜಗಳ ಚಾಲು ಮಾಡಿಕೊಂಡು ಅವ್ರು ಮಾತಾಡೋಕೆ ಮಾತಾಡುವಾಗ ಅವ್ರು ಹುಡುಗ ಸರ್ ಶ್ರೀ ರಮೇಶ್ ಪಾಟೀಲ್ ಅಂತ ಅವನ ರಾಡ್ ತೊಗೊಂಡು ಸರ್ ನನಗೆ ರೈಟ್ ಹ್ಯಾಂಡ್ ಮೇಲೆ ಎರಡು ಸಲ ಅವ ಮತ್ತು ಒಂದು ಸಲ ಈಗ ನನ್ನ ತಲೆ ಮೇಲೆ ಹೊಡೆದು ಸರ್, ಮತ್ತು ಅವ್ರ ಕಡೆಗೆ 8 ರಿಂದ 10 ಮಂದಿ ಅವರು ನನ್ನ ಎಲ್ಲ ಹಿಡಿದ್ಬಿಟ್ಟು ಟೈಟ್, ಮತ್ತು ಆ ಟೈಟ್ ಹಿಡಿಯುವಾಗ ಅವನ್ನ ಕಲ್ಲು ತೊಗೊಂಡು ಹಿಡಿದು ಬಡದ್ರು ಸರ್, ಬಡದ ತಕ್ಷಣ ಮತ್ತು ಅವ್ರು ಎಲ್ಲರೂ ನನ್ನ ಟೈಟ್ ಹಿಡಿದ್ರೆ ಅವ್ರು ತಾನೇ ತಾನಾಗ ಮಾತಾಡೋಕೆ ಚಾಲು ಮಾಡಿದ್ರು ಮರಾಠಿನಾಗ ಘಲಾರಿ ಘಲಾರಿ ಅಂತ ಅಂದರೆ ಹಾಕ್ರಿ ಹಾಕ್ರಿ ಅಂತ। ಸೊ ನಾನು ನೋಡೀನಿ ಒಬ್ಬರ ಕಡೆ ಸ್ವಲ್ಪ ನಾನು ಅನ್ಸೋ ಮಟ್ಟಿಗೆ
ಸ್ವಲ್ಪ ಹತ್ಯಾರ್ಗಳು ಇತ್ತು ಸರ್. ಆಗ ನೋಡಿದ ತಕ್ಷಣ ನಮ್ಮ ಎರಡು ಹುಡುಗರು ಬಂತ ಅಲ್ಲಿಂದ. ಆರು ಹುಡುಗರು ಬಂದ ತಕ್ಷಣ ಅವರು ಎಲ್ಲ ಜಗಳ ಸೆಪ್ರೇಟ್ ಮಾಡೋಕ್ಕೆ ಚಾಲೂ ಮಾಡಿದ್ರೆ ನಾನು ಅದು ನೋಡ್ಕೊಂಡು ನನ್ನ ಸೈಡ್ ಮೇಲೆ ಒಳಗೆ ಹೋಗ್ಬಿಡ್ತೀನಿ. ಒಳಗೆ ಹೋಗಿ ಅದು ಗೇಟ್ ಬಂದ್ ಮಾಡಿಬಿಟ್ರೆ ನಮ್ಮ ಹುಡುಗರು ಗೇಟ್ ಬಂದ್ ಮಾಡಿದ್ರೆ ಇವ್ರು ಹತ್ತು ಹದ್ದು 10 to 12 ಪೀಪಲ್ ಅವ್ರು ಬಂದ ಅದು ಸೈಡ್ ಮೇಲೆ ಎಲ್ಲ ಹೊಡೆದ ಎಲ್ಲ ಗ್ಲಾಸ್ ಬೀಸ್ ಎಲ್ಲ ಮುರಿದ ಅಲ್ಲಿಂದ ಹೋಗ್ಬಿಟ್ಟು. ಮತ್ತು ಆ ಜಗಳನಾಗ ನಂದು ರೈಟ್ ಹ್ಯಾಂಡಿನಾಗ ಇಷ್ಟು ಟೈಟ್ ಹಿಡಿದ್ರೆ ನನ್ನ ರೈಟ್ ಹ್ಯಾಂಡ್ ಬರ್ಸ್ಲೇಟ್ ಇತ್ತು. ಅದು ಗೊತ್ತು ಸರ್. ಮತ್ತು ನನ್ನ ಚೈನ ಅರ್ಧ ಚೈನ ಕಟ್ ಆಗಿ ಬಿಟ್ಟಿತ್ತು ಸರ್. ಮತ್ತು ಅರ್ಧ ಕಟ್ ಹೋಗಿ ನನ್ನ ಬನ್ಯಾನಾಗ ಬಿಟ್ಟಿದ್ದು ಅರ್ಧ ಎಲ್ಲಿ ಹೋಗಿತ್ತು ನನಗೆ ಗೊತ್ತಿಲ್ಲ. ಮತ್ತು ನನಗೆ ಅದು ಶರ್ಟ್ ಐತಿ ಅದೆಲ್ಲ ಹರಿದು ಬಿಟ್ಟಾರೆ. ಮತ್ತು ಚೈನು ಅರ್ಧ ಹೋಗಿತ್ತು ಸರ್. ಸರಿ, ಅದು ಟವರ್ ಕುಂಸ್ತಾ ಇದಾರೆ ಯಾವ ಕಂಪ್ನಿದು, ಇವ್ರು ಯಾರು ಸರ್? ಕಂಪ್ನಿದಂದರೆ ಇಟ್ ಈಸ್ ಮೊಬೈಲ್ ಟವರ್ ಅಂತ ಅವ್ರು. ಅದೇ ನಾನು ಅವ್ರು ಕೇಳೀನಿ ಯಾವ ಕಂಪ್ನಿ ಇದೈತಿ, ಅವ್ರದ್ದು ಎಲ್ಲ ಏನು ಅಗ್ರಿಮೆಂಟ್ ಇತ್ತು ಏನಿತ್ತರ ಪೊಲೀಸ್ ಸ್ಟೇಷನ್ ನಂಗೆ ಹೇಳಿದ್ರೆ ಅವ್ರ ಅಗ್ರಿಮೆಂಟ್ ಇರ್ತೈತಿ ಏನ್ರ ಇರ್ತೈತಿ. ಅದು ಬಂದು ನಮ್ಗೆ ತೋರಿಸಿ ನಾವು ಪಬ್ಲಿಕ್ಗೆ ತೋರಿಸಾಕೆ ಬರ್ತಿತ್ತಂತ. ಅವನು ಇನ್ನೂ ಮಟ್ಟ ಏನೂ ತೋರಿಸಿಲ್ಲ ಸರ್. ಅವರು ಟವರ್ ಕುಣಿಸ್ತಾ ಇರೋದು ಪಬ್ಲಿಕ್ ಪ್ಲೇಸ್ ಮೇಲೆ ಅಥವಾ ವ್ಯಕ್ತಿಗೆ ಇದ್ರ ಮೇಲೆ ಮಲ್ತಿಕ್ಕೆ ಅವನ ಸ್ವಂತ ಬಿಲ್ಡಿಂಗ್ ಮೇಲೆ ಕುಣಿಸಾಕ್ತಾರೆ ಸರ್. ಬಟ್ ಅದರದ್ದು ಪರ್ಮಿಷನ್ ತೊಗೊಂಡು, ಯಾಕಂದರೆ ಅವ್ರು ಕನ್ಸರ್ನ್ಡ್ ಕಾರ್ಪೊರೇಷನ್ ಕಡೆ ದಿ ಹ್ಯಾವ್ ಟು ಟೇಕ್ ಪರ್ಮಿಷನ್ ಕೊಡಬೇಕು. ನಾನು ಅದನ್ನು ಲೆಟರ್ ಬರ ಸರ್ ಬಾಬಾ ಮೊದಲ ಏನು ಪರ್ಮಿಷನ್ ತೊಗೊಂಡಿರ್ಬೋದು ಅಂತ ನಾನು ಲೆಟರ್ ಬರೋದೆ ಕಾರ್ಪೊರೇಷನ್ಗಿಂತ ರೈಟಿಂಗ್ನಾಗ ಅದನ್ನು ತೊಗೊಂಡಿನಿ. ಅವ್ರು ತೊಗೊಂಡು ಕ್ಲಿಯರ್ ಕಟ್ ಬರ್ದಾರೆ ಈ ಮನುಷ್ಯಕ್ಕೆ ನಾವು ಏನೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಅದನ್ನು ನಾವು ಅವ್ರು ತಿಳಿಸಿ ಹೇಳಿದ್ರು ಅವನಿಲ್ಲ. ಬಟ್ ಈ ಅವನು ಹೆಂಗೆ ತೊಗೊಂಡ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಪಬ್ಲಿಕ್ ಕೆಲಸ ಮಾಡೋಕ್ಕೆ ಹೋಗುವಾಗ ಇದು ಮಂದಿ ಇದು ಇದು ಬಡದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ವರ್ಕ್. ಥ್ಯಾಂಕ್ ಯು ಸರ್. दरम्यान घटनेची माहिती मिळताच भाजप नगरसेवक व जवळकर यांचे समर्थक आक्रमक झाले. हल्लेखोरांवर कठोर कारवाई करण्याच्या मागणीसाठी त्यांनी टिळकवाडी पोलीस स्थानकासमोर निदर्शने केली आहेत. पालिकेतील सत्ताधारी गटाचे नेते राजशेखर डोनी यांनी यावेळी प्रसार माध्यमांसमोर आरोपींना त्वरित अटक करून कठोर कारवाई करण्याची मागणी केली. कार्पोरेटर आमची हल्ले झाले आहे बागीनगरचं कार्पोरेटर आमचं ते इथं हे काय म्हटलं तर हिन्याले काय म्हटलं तर ते चार अगोदर एक टावर कन्स्ट्रक्शन चालू झालं होतं. ते तिकडचं लोकॅलिटी जे आहे त्यांनी आमचं कार्पोरेटरला त्याच्याबद्दल एक ऑब्जेक्शन दिलं होतं. त्या ऑब्जेक्शन प्रकारे आमचं कार्पोरेटरचं पोलिसीने पण इंटिमेशन केलं होतं आणि कार्पोरेटरला लेटर लिहिलं होतं की हे टावर कराले ते लिगल आहे की इलिगल आहे, परमिशन दिले की नाही दिले. मग त्या टाईमला कार्पोरेशन ऑफिशियल ते एक लेटर लिहिले की हे आम्ही टावरला परमिशन दिले नाही आहे, ते इलिगल आहे. त्या टाईमचं CPI जे होतं त्यांनी येऊन त्या टावरला स्टॉप केलं होतं काम. मग 15 दिवस ते काम स्टॉप होतं म्हणे. त्याच्यानंतर रात्री त्यांनी थोडा थोडा करून आता पूर्ण कन्स्ट्रक्शन केले आहे. त्याच्यानंतर आता आज सकाळी रोजी इकडचं लोकॅलिटी आमचं कार्पोरेटरला फोन केलं आहे आणि आता ते टावर कम्प्लीट झालेलं आहे. त्यांनी गेले रात्री बॉम्ब कम्प्लीट केलेलं आहे आणि ते चालू करणार आहे. तुम्ही काय तर ॲक्शन घ्या. त्या टाईमला आमचं कार्पोरेटर कार्पोरेशनचं 2-3 सिबंदींना घेऊन जाऊन ते दाखवलेलं आहे आणि त्यांनी ॲक्शन घेत म्हणून सांगितले. त्याच्यानंतर ते सिबंदी गेल्यानंतर ते कराले कन्स्ट्रक्शन कराले ते माणूस 10 लोकांना घेऊन येऊन आमचं कार्पोरेटरवरती हल्ले केलेलं आहे. ते बॅकवरती रॉडनं मारलेलं आहे, दगड्यांना इथं समोर मारलेलं आहे आणि त्यांना 10 लोकं धरून त्यांना मारलेलं आहे आणि ते हातात ती चेन होतं ते गेलेलं आहे आणि त्या चेनवर अर्धा कट झाले आता तिथंच्या अर्धा गेलेलं आहे आणि त्यांना आता हॉस्पिटलमध्ये घातलेलं आहे. आता मग त्याच्यानंतर ते आम्ही 12-12:30 इथं पोलीस स्टेशनला थांबलेलं आहे. अजूनपर्यंत काय ॲक्शन घेतले नाही. आम्ही धरणी बसलं होतं. आता CPI आले त्यांनी सांगितलं आता 1 तासात ते आलं की म्हणून आम्ही वेट करायला. टावर कुठल्या कंपनीचा आहे? ते टावर कुठल्या कंपनीचा आम्हाला माहीत नाही. कुठल्या प्रकारचा वगैरे घातलं नाही. कुठल्या प्रकारचा टावर आहे? मोबाईल टावर. मोबाईल टावर. अच्छा, त्यांनी एवढ्यावरती ते कार्पोरेटरला हल्ला करण्यासारखा तसली काय गरज पडली? त्यांना आता ऑब्जेक्शन काढल्यानंतर त्यांचं काम थांबवलं म्हणून त्यांना राग आले आणि त्यांनी हे ॲक्शन घेतलं आणि 4 महिन्यापासून ते हे चाललं होतं. त्यांच्यावरती कंप्लेंट केलं होतं लोकांनी, त्याचं लोकॅलिटी केलं होतं. आता ते लोकल लोकांना केल्यानंतर आमचं कार्पोरेटर सपोर्ट करायला लागतं. कारण नागरिकांना ते प्रॉब्लेम व्हायला म्हणून त्यांनी ऑब्जेक्शन केलेलं आहे इथं टवर नको म्हणून.
आणि ते टावरला परमिशन नव्हतं म्हणून कॉर्पोरेशन पण ते लेटर दिलेलं आहे. मग ते इलिगल करताना मी स्टॉप केलं नाही. पहिला तर सी पी आयला कंप्लेंट केल्यानंतर ते कन्स्ट्रक्शन स्टॉप केलं होतं, टावर ते इरेक्शन स्टॉप केलं होतं. पण त्यांनी रात्री थोडा थोडा करून आता 4 महिन्यामध्ये ते पूरं कम्प्लीट करून आता चालू करणार होतं. त्या टाईमला तिकडचं आजूबाजूचे लोक कंप्लेंट केलं आणि पोलीस अधिकारी काय म्हणतात आता पोलीस सी पी आय आत्ता आले आहे. त्यांनी सांगितलं आम्ही आता इमिडिएट ॲक्शन घेतो आणि अरेस्ट करतो. मला थोडा टाईम द्या म्हणून आम्ही आता वेट करावं. तुम्ही अजून कितीपर्यंत राहणार आहे? त्यांनी अरेस्ट होऊपर्यंत राहणार आहेत? आम्ही अरेस्ट होऊपर्यंत तिकडे करायला. थँक्यू. दरम्यान गंभीर जखमी अवस्थेतील नगरसेवक जवळकर यांना खासगी हॉस्पिटलात दाखल करण्यात आले. घटनेची माहिती मिळताच महापौर शोभा सोमण्णाचे उपमहापौर रेश्मा पाटील, पालिकेतील सत्ताधारी गटाचे नेते राजशेखर डोणी व सत्ताधारी गटातील नगरसेवकांनी हॉस्पिटलमध्ये जाऊन नगरसेवक जवळकर यांची विचारपूस केली आहे. सध्या जवळकर यांची प्रकृती स्थिर असल्याची माहिती मिळाली आहे. या प्रकरणी टिळकवाडी पोलीस स्थानकात फिर्याद नोंद करण्यात आली असून एका संशयित आरोपीला ताब्यात घेण्यात आले आहे. पोलीस या प्रकरणाबद्दल अधिक तपास करत आहे. महादेव पवार, केएनएन सिटी न्यूज, बेळगाव.